ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ನ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಮಸ್ತ್ ಪಾಲಿಟಿಕ್ಸ್ ನಾನು ಅಮರ್ ಪ್ರಸಾದ್ ಫ್ರೆಂಡ್ಸ್ ಭಾರತ ಅನ್ನೋದು ಯೂನಿಯನ್ ಆಫ್ ಸ್ಟೇಟ್ಸ್ ಅಥವಾ ರಾಜ್ಯಗಳ ಒಕ್ಕೂಟ ಅಂತ ಸಂವಿಧಾನದಲ್ಲೇ ಇದೆ ಸೊ ನಮ್ಮ ದೇಶದಲ್ಲಿ ಅಧಿಕಾರ ಅನ್ನೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮಧ್ಯೆ ಹಂಚಿ ಹೋಗಿರುತ್ತೆ ಹಾಗಾದರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಅದರ ರಚನೆ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಮಿಸ್ ಮಾಡದೆ ಕಡೆ ತನಕ ನೋಡಿ ಕರ್ನಾಟಕ ಸರ್ಕಾರದ ರಚನೆ ಹೇಗಿದೆ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿ ಕಾಣುತ್ತೋ ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಮೂರು ಅಂಗಗಳು ಕಾಣೋಕೆ ಸಿಗುತ್ತೆ ಶಾಸಕಾಂಗ ಅಂದ್ರೆ ಲೆಜಿಸ್ಲೇಚರ್ ಕಾರ್ಯ ಎಕ್ಸಿಕ್ಯೂಟಿವ್ ಮತ್ತು ನ್ಯಾಯಾಂಗ ಅಂದ್ರೆ ಜುಡಿಷಿಯರಿ ಈ ಮೂರಕ್ಕೂ ಕೂಡ ಅದರದೇ ಆದ ಕೆಲಸ ಕಾರ್ಯಗಳಿವೆ ಈ ವಿಡಿಯೋದಲ್ಲಿ ನಾವು ರಾಜ್ಯ ಶಾಸಕಾಂಗದ ಬಗ್ಗೆ ನೋಡ್ತಾ ಹೋಗೋಣ ರಾಜ್ಯ ಶಾಸಕಾಂಗ ಫ್ರೆಂಡ್ಸ್ ಆಲ್ಮೋಸ್ಟ್ ಕೇಂದ್ರ ಶಾಸಕಾಂಗ ಮತ್ತು ಪಾರ್ಲಿಮೆಂಟ್ ರೀತಿಯೇ ರಾಜ್ಯ ಶಾಸಕಾಂಗ ವ್ಯವಸ್ಥೆ ಕೂಡ ಇರುತ್ತೆ ಆದರೆ ಏಕಸದನ ಶಾಸಕಾಂಗ ವ್ಯವಸ್ಥೆ ಬೇಕೋ ಅಥವಾ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಬೇಕೋ ಅನ್ನೋದು ಆಯಾ ರಾಜ್ಯಗಳಿಗೆ ಬಿಟ್ಟಿರೋ ವಿಚಾರ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ ಈ ಆರು ರಾಜ್ಯಗಳಲ್ಲಿ ಮಾತ್ರ ಎರಡೆರಡು ಸದನದ ಶಾಸಕಾಂಗ ವ್ಯವಸ್ಥೆ ಇದೆ ದ್ವಿಸದನ ವ್ಯವಸ್ಥೆ ಇದೆ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಉಳಿದ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ವ್ಯವಸ್ಥೆ ಇದೆ ಅಂದರೆ ವಿಧಾನಸಭೆ ಮಾತ್ರ ಇದೆ ವಿಧಾನಸಭೆ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಶಾಸಕಾಂಗವನ್ನ ವಿಧಾನ ಮಂಡಲ ಅಂತ ಕರೀತಾರೆ ಇಲ್ಲೂ ಕೆಳಮನೆ ಮತ್ತು ಮೇಲ್ಮನೆ ಅಂತ ಇದೆ ಕೆಳಮನೆಯನ್ನ ವಿಧಾನಸಭೆ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಾನು ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಾನು ಕರಿತೀವಿ ವಿಧಾನಸಭೆಯ ಸದಸ್ಯರು ನೇರವಾಗಿ ಜನರಿಂದ ವೋಟ್ ತಗೊಂಡು ಹೋಗ್ತಾರೆ ಇವ್ರನ್ನ ಎಮ್ ಎಲ್ ಎ ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಕನ್ನಡದಲ್ಲಿ ಶಾಸಕರು ಅಂತ ಕರೀತಾರೆ ಕರ್ನಾಟಕ ವಿಧಾನಸಭೆಯ ಒಟ್ಟು ಬಲ ಇನ್ನೂರ ಇಪ್ಪತ್ನಾಲ್ಕಿದೆ ಅಂದ್ರೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿವೆ ಅಂತ ಅಷ್ಟು ಎಮ್ ಎಲ್ ಆಯ್ಕೆಯಾಗಿ ಹೋಗ್ತಾರೆ ಅಂತ ವಿಧಾನಸಭೆಯನ್ನು ವಿಧಾನಸಭೆಯನ್ನ ಲೋಕಸಭೆಗೆ ಕಂಪೇರ್ ಮಾಡಬಹುದು ವಿಧಾನಸಭೆಯ ಅಧಿಕಾರಾವಧಿ ಐದು ವರ್ಷ ವಿಧಾನ ಪರಿಷತ್ ವಿಧಾನ ಪರಿಷತ್ ಸದಸ್ಯರನ್ನ ಎಂ ಎಲ್ ಸಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಕನ್ನಡದಲ್ಲಿ ವಿಧಾನ ಪರಿಷತ್ ಸದಸ್ಯರು ಅಂತ ಕರೆಯಲಾಗುತ್ತೆ ಇವರ ಅಧಿಕಾರಾವಧಿ ಆರು ವರ್ಷ ಆದರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೂರನೇ ಒಂದರಷ್ಟು ಸದಸ್ಯರು ರಿಟೈರ್ ಆಗ್ತಾ ಇರ್ತಾರೆ ಅವರ ಸ್ಥಾನಕ್ಕೆ ಹೊಸದಾಗಿ ಆಯ್ಕೆ ಆಗ್ತಾ ಇರ್ತಾರೆ ರಿಪ್ಲೇಸ್ ಆಗ್ತಿರ್ತಾರೆ ಈ ಪ್ರಕ್ರಿಯೆ ಕಂಟಿನ್ಯೂ ಆಗೋದ್ರಿಂದನೇ ರಾಜ್ಯಸಭೆ ತರ ಇದಕ್ಕೂ ಕೂಡ ಪರ್ಮನೆಂಟ್ ಹೌಸ್ ಅಂತ ಹೇಳೋದು ವಿಧಾನಸಭೆ ತರ ವಿಧಾನ ಪರಿಷತ್ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಹೋಗೋದಿಲ್ಲ ಪರೋಕ್ಷವಾಗಿ ಆಗ್ತಾರೆ ಹೆಚ್ಚಿನವರು ವಿಧಾನ ಪರಿಷತ್ನ ಒಟ್ಟು ಸದಸ್ಯರ ಸಂಖ್ಯೆ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಮೂರನೇ ಒಂದರಷ್ಟು ಇರಬೇಕು ಆದರೆ ಕರ್ನಾಟಕದಲ್ಲಿ ವಿಧಾನಸಭೆಯ ಬಲ ಇನ್ನೂ ಇಪ್ಪತ್ನಾಲ್ಕಲ್ಲ ಸೊ ಅದರಲ್ಲಿ ಮೂರನೇ ಒಂದರಷ್ಟು ಅಂದರೆ ಎಪ್ಪತ್ತೈದು ಸೊ ಕರ್ನಾಟಕ ವಿಧಾನ ಪರಿಷತ್ನ ಬಲ ಎಪ್ಪತ್ತೈದು ಪರಿಷತ್ ಇಲ್ಲದಂತೆ ಮಾಡ್ಬೋದು ವಿಧಾನ ಪರಿಷತ್ ಕಡ್ಡಾಯವಾಗಿ ಇರಲೇಬೇಕು ಎಲ್ಲ ರಾಜ್ಯಗಳಲ್ಲಿ ಅಂತ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ ಹೀಗಾಗಿ ಯಾವ ರಾಜ್ಯಕ್ಕೆ ವಿಧಾನ ಪರಿಷತ್ ಬೇಡವೋ ಆ ರಾಜ್ಯ ಇರೋದನ್ನು ಕೂಡ ನಮ್ಗೆ ಬೇಡ ಅಂತ ರೆಸೊಲ್ಯೂಷನನ್ನು ಪಾಸ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಬೋದು ಮೂರನೇ ಎರಡರಷ್ಟು ವಿಶೇಷ ಬಹುಮತದೊಂದಿಗೆ ಅವರು ರಾಜ್ಯದಲ್ಲಿ ಪಾಸ್ ಮಾಡಬೇಕು ಬಳಿಕ ಈ ರೆಸೊಲ್ಯೂಷನನ್ನು ಸಂಸತ್ನಲ್ಲೂ ಕೂಡ ಪಾಸ್ ಮಾಡಿ ರಾಷ್ಟ್ರಪತಿ ಸೈನ್ ಮಾಡಿದಾಗ ವಿಧಾನ ಪರಿಷತ್ ಕ್ಯಾನ್ಸಲ್ ಆಗುತ್ತಿರೋ ಕಡೆ ಕೂಡ ಇದೇ ಥರ ಎಲ್ಲಿ ಇರೋಲ್ಲ ಅವ್ರಿಗೆ ಬೇಕು ಅಂತ ಅನಿಸಿದ್ರೆ ರಾಜ್ಯಕ್ಕೆ ಯಾವ್ದಾದ್ರು ಅವರು ಅದನ್ನ ಕ್ರಿಯೇಟ್ ಮಾಡಿಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ ಸಂವಿಧಾನದಲ್ಲಿ ಒಟ್ಟಲ್ಲಿ ರಾಜ್ಯಕ್ಕೆ ಬೇಕಾದ ಕಾಯ್ದೆ ಕಾನೂನುಗಳನ್ನು ರೂಪಿಸುವುದು ಅಥವಾ ಇರೋ ಕಾನೂನಿಗೆ ತಿದ್ದುಪಡಿ ತರುವುದು ಅಥವಾ ಇರೋ ಕಾನೂನನ್ನು ರದ್ದುಪಡಿಸುವುದು ರಾಜ್ಯ ಶಾಸಕಾಂಗದ ಪ್ರಮುಖ ಕೆಲಸ ಆದರೆ ಸಂವಿಧಾನಕ್ಕೆ ತಿದ್ದುಪಡಿ ತರೋ ಅಧಿಕಾರ ರಾಜ್ಯ ಶಾಸಕಾಂಗಕ್ಕೆ ಇಲ್ಲ ರಾಜ್ಯ ಶಾಸಕಾಂಗಕ್ಕೆ ಏನೆಲ್ಲ ಅಧಿಕಾರಗಳಿವೆ ಅನ್ನೋದನ್ನ ಭಾರತದ ಸಂವಿಧಾನದ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಕೇಂದ್ರದ ಕೇಂದ್ರ ಪಟ್ಟಿಲಿ ಬರುತ್ತೆ ರಾಜ್ಯದ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಸಮವರ್ತಿ ಪಟ್ಟಿಯಲ್ಲಿ ಎರಡಕ್ಕೂ ಕೇಂದ್ರ ರಾಜ್ಯಕ್ಕೆ ಎರಡಕ್ಕೂ ಕೂಡ ಕಾನೂನು ಮಾಡೋಕೆ ಅವಕಾಶ ಇರುತ್ತೆ ಏನೋ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡೋಕೆ ಸೇರಿದ್ರೆ ಒಂದ್ ಕಡೆ ಬಂದು ಕೂತ್ಕೊಂಡ್ರೆ ಅದನ್ನ ಸೆಷನ್ ಅಥವಾ ಅಧಿವೇಶನ ಅಂತ ಕರಿತೀವಿ ಎರಡು ಅಧಿವೇಶನಗಳ ನಡುವಿನ ಅಂತರ ಆರು ತಿಂಗಳು ಮೀರೋ ಹಾಗಿಲ್ಲ ಅಂತ ಸಂವಿಧಾನ ಹೇಳುತ್ತೆ ಅಂದ್ರೆ ವರ್ಷಕ್ಕೆ ಕನಿಷ್ಠ ಎರಡು ಬಾರಿ ಆದ್ರೂ ಸೆಷನ್ ಆಗಬೇಕು ಸದ್ಯ ನಮ್ಮಲ್ಲಿ ಮೂರು ಸಲ ಅಧಿವೇಶನ ಸೇರೋ ಸಂಪ್ರದಾಯ ಇದೆ ಬಜೆಟ್ ಅಧಿವೇಶನ ಮಳೆಗಾಲದ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ ರಾಜ್ಯಪಾಲರು ರಾಷ್ಟ್ರಪತಿಗಳು ದೇಶದ ಸಾಂವಿಧಾನಿಕ ಮುಖ್ಯಸ್ಥರಾದ್ರೆ ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ ಸಂವಿಧಾನವನ್ನ ರಕ್ಷಿಸುವುದೇ ರಾಜ್ಯಪಾಲರ ಆದ್ಯ ಕರ್ತವ್ಯ ರಾಜ್ಯ ಶಾಸಕಾಂಗದ ಯಾವುದೇ ಮಸೂದೆ ಅಥವಾ ರಾಜ್ಯ ಕಾರ್ಯಾಂಗದ ಯಾವುದೇ ನಿರ್ಧಾರ ಕಾನೂನು ಆಗಬೇಕು ಅಂದ್ರೆ ಅದಕ್ಕೆ ಫೈನಲಿ ರಾಜ್ಯಪಾಲರ ಅಂಕಿತ ಬೇಕು ಸೊ ಮಸೂದೆ ಅಥವಾ ಏನೇ ನಿರ್ಧಾರಗಳು ತಮ್ಮ ಬಳಿ ಬಂದಾಗ ಅವು ಸಂವಿಧಾನಕ್ಕೆ ಬದ್ಧವಾಗಿದ್ದರೆ ಮಾತ್ರ ಅದಕ್ಕೆ ಒಪ್ಪಿಗೆ ಕೊಡಬೇಕು ಇಲ್ಲಾಂದ್ರೆ ವಾಪಸ್ ಕಳಿಸಬೇಕು ಆದರೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗವರ್ನರ್ಗೆ ಈ ಅಧಿಕಾರ ಇರೋದಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ರಾಜ್ಯ ಶಾಸಕಾಂಗ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ರಾಜ್ಯ ಸರ್ಕಾರದ ಇನ್ನೆರಡು ಅಂಗಗಳಾದ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಬಗ್ಗೆ ಪ್ರತ್ಯೇಕ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿ ನೀಡ್ತೀವಿ ಥ್ಯಾಂಕ್ ಯು ಮಚ್ ಭೇಟಿ ಆಗ್ತಿರೋಣ ನಮಸ್ತೆ